Jilea. Kiri Gokak Raibat Polis Thana Vyaptiyalli kelavu swattina prakaranagalu dakhalagidvu. Idralli satatavagi dinanka 28 3 apraadagalu nammalli dakhalagidvu. ಉಕ್ಕೇರಿಯಲ್ಲಿ ಪ್ರಥಮವಾಗಿ ಒಬ್ಬ ಮಹಿಳೆ ನಡ್ಕೊಂಡು ಹೋಗುವಾಗ ಆರೋಪಿ ಬಂದು ನಾನು ಪೊಲೀಸ್ ಅಲ್ಲಿ ಮುಂದೆ ಚೆಕಿಂಗ್ ನಡೀತಾ ಇದೆ ಅದಕ್ಕೋಸ್ಕರ ನೀವು ಆಭರಣವನ್ನು ಮುಚ್ಚಿಟ್ಕೋಬೇಕು ನೀವು ಅಂತ ಹೇಳಿದಾಗ ಆ ಮಹಿಳೆ ಇದು ಏನೋ ಸಂಶಯ ಬಂದು ಒಪ್ಪೋದಿಲ್ಲ ಆವಾಗ ಆ ಮಹಿಳೆಯ ಒಂದು ಮಂಗಲಸೂತ್ರವನ್ನು ಕಿತ್ಕೊಂಡು ಹೋಗುತ್ತೆ ನಾನು ಆವಾಗ ಪ್ರಕರಣ ದಾಖಲಾಗುತ್ತೆ ಅದಾದಮೇಲೆ ಅದರ ನೆಕ್ಸ್ಟ್ ದಿನ ಇವನು ರಾಯಬಾಗ್ ಹೋಗ್ತಾನೆ ಅಲ್ಲಿ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಸುಮಾರು 1.5 ಲಕ್ಷದ ಅಷ್ಟು ಒಂದು 29 ಗ್ರಾಮ್ ಚಿನ್ನದ ಆಭರಣ ಖರೀದಿ ಮಾಡ್ತಾನೆ ಖರೀದಿ ಮಾಡಾದಮೇಲೆ ಅವನು ನೆಫ್ಟ್ ಏನೋ ಗೂಗಲ್ ಪೇ ಫೋನ್ಪೇಗಳನ್ನು ಉಪಯೋಗಿಸಿ 1 ರೂಪಾಯಿ ಕಳಿಸ್ತಾನೆ ಫಸ್ಟ್ ಅವನಿಗೆ ಬಂದ ತಕ್ಷಣ 1 ರೂಪಾಯಿ ಬಂದ ಅಂತ ಹೇಳ್ತಾನೆ ಅಷ್ಟು ಇವರು ಬಿಲ್ಲೆಯನ್ನು ಪ್ರೆಸೆಂಟ್ ಮಾಡ್ತಾರೆ ಅದನ್ನು ಫೋಟೋ ತಕ್ಕೊಂಡು ಎಡಿಟ್ ಮಾಡ್ಕೊಂಡ್ಬಿಟ್ಟು ತನ್ನಲ್ಲಿಂದ ಸೆಂಟ್ ಆಗಿದೆ ಅನ್ನೋ ಥರ ಅದನ್ನು ಎಡಿಟ್ ಮಾಡಿ ಅವ್ರಿಗೆ ಅಂಗಡಿದಾರಿಗೆ ನಮಿಸಿರ್ತಾನೆ ಆ ಒಂದು ರೀತಿಯಲ್ಲಿ ನಮಗೆ ನನಗೆ ಬಂದಿಲ್ಲ ಅಂತ ಕೇಳಿದಾಗ ಇಲ್ಲ ಸರ್ವರ್ ಪ್ರಾಬ್ಲಮ್ ಇರ್ತಿದ್ರೆ ಬರ್ತದೆ ನೋಡಿ ಅಂತ ಹೇಳ್ಬಿಟ್ಟು ತಂದು ಒಂದು ಗುರುತಿನ ಪತ್ರಗಳನ್ನು ಅವ್ರಿಗೆ ಕೊಟ್ಬಿಟ್ಟು ನೋಡಿ ಹಿಂತಿದ್ದವನು ಇಲ್ಲಿ ಮನೆಯವನು ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗುತ್ತ ಅವನು ನಂತರ ಅದೇ ರೀತಿ ನಮ್ಮ ಒಂದು ಗೋಕಾಕ್ ಟೌನ್ನ ಒಂದು ಜ್ಯುವೆಲ್ಲರಿ ಶಾಪ್ನಲ್ಲು ಅದೇ ಥರ ಅಲ್ಲಿ ರಾಯಬಾಗ್ದು ಒಂದು 50 ಗ್ರಾಮ್ನದ್ದು 3 ಲಕ್ಷ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಚಿನ್ನದ ಆಭರಣವನ್ನು ಖರೀದಿ ಮಾಡಿ ಅದೇ ರೀತಿ ಅದು ಒಂದು ಫೋನ್ಪೇ ಮೂಲಕ 1 ರೂಪಾಯಿ ಕಳಿಸಿ ನಂತರ ವಂಚನೆ ಮಾಡಿ ಅಲ್ಲಿಂದ ತಗೊಂಡೋಗುತ್ತೆ ಈ ಒಂದು ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದಂಥ ನಮ್ಮ ಅಡಿಷನಲ್ ಎಸ್ ಪಿ ನಂದರಾವಿ ಅವರ ನೇತೃತ್ವದಲ್ಲಿ ಈ ಡಿ ಎಸ್ ಪಿ ಶ್ರೀ ಮನೋಜ್ ಕುಮಾರ್ ನಾಯಕ್ ಅವರು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ ಇದರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಮತ್ತು ರಮೇಶ್ ಕುಮಾರ್ ಅವರ ತಂಡದಲ್ಲಿ ಶ್ರೀಮತಿ ಬತ್ತನವರು ಪಿ ಎಸ್ ಐ ಶ್ರೀ ಸನದಿ ಕೆ ಎಸ್ ಐ ನಮ್ಮ ಸಿಬ್ಬಂದಿಗಳಾದಂಥ ಸಿ ಡಿ ಪಾಟೀಲ್ ಮಂಜುನಾಥ್ ಕಪೂರ್ ಜಿ ಎಸ್ ಕಾಂಬಳೆ ಎಸ್ ಆರ್ ರಾಮದುರ್ಗ ಎ ಎಲ್ ನಾಯ್ಕ್ ಯು ವೈ ಅರ್ಬಾವಿ ಆರ್ ಎಸ್ ಗಂಗ್ ಬಿ ವಿ ನಾವಿ ಎಂ ಕೆ ಅತ್ತ ಮತ್ತು ನಮ್ಮ ಬೆಳಗಾವಿ ಕಚೇರಿಯ ಸಚಿನ್ ಪಾಟೀಲ್ ವಿನೋದ್ ಠಕ್ಕಣ್ಣ ಅವರು ಸೇರಿಸಿ ಕೆಲಸ ಮಾಡ್ತಾರೆ ನಿರಂತರವಾಗಿ 20ಕ್ಕೂ ಹೆಚ್ಚು ದಿನಗಳ ಕಾಲ ಇವರು ಪ್ರಯತ್ನ ಮಾಡಿದಾಗ ಗೊತ್ತಾಗುತ್ತೆ ಇದೇ ತರಹದ ಪ್ರಕರಣಗಳು ಬೆಳಗಾವಿ ನಗರದ ಕಿಳಕ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ಮತ್ತು ಮಹಾರಾಷ್ಟ್ರದ ಇಚಲ್ಕರಂಜಿ ಕೊಲ್ಹಾಪುರ್ ಸೊಲ್ಲಾಪುರ್ ಮತ್ತು ವೆಂಗುರ್ಲಾ ಪೊಲೀಸ್ ಠಾಣೆಗಳಲ್ಲೂ ಈ ಥರದ ಪ್ರಕರಣಗಳು ಆಗಿರ್ತವೆ ಸೊ ಈ ಜಾಡನ್ನು ಬೆನ್ನತ್ತದೆ ಇವರು ಸಂಬಂಧಪಟ್ಟ ಠಾಣೆಗೆ ಅಲ್ಲಿ ಇಲ್ಲಿ ಕ್ರೈಮ್ ಆಗಿದ್ದು ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡಿದ ಮೇಲೆ ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗ್ತಾರೆ ತದನಂತರ ಅವರಿಂದ ಅವರನ್ನು ಬಂಧಿಸಿ ಅವರಿಂದ 421 ಗ್ರಾಮ್ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡು ಒಟ್ಟು 22,73,400 ರೂಪಾಯಿ ಆಗಷ್ಟು ವ್ಯಾಲ್ಯೂದು ಒಂದು ಈ ಒಂದು ಸ್ವತ್ತನ್ನು ಅವರಿಂದ ವಶಪಡಿಸ್ಕೊಂಡಿರ್ತಾರೆ ಇದರಿಂದಾಗಿ ನಮ್ಮ ಕರ್ನಾಟಕ ನಮ್ಮ ಬೆಳಗಾವಿ ಜಿಲ್ಲೆಯ 3 ಪ್ರಕರಣಗಳು ಬೆಳಗಾವಿ ನಗರದ 1 ಪ್ರಕರಣ ಹಾಗೂ ಮಹಾರಾಷ್ಟ್ರ ರಾಜ್ಯದ 4 ಪ್ರಕರಣಗಳು ಒಟ್ಟು ಪತ್ತೆ ಆಗಿರ್ತದೆ ಈ ಒಂದು ನಮ್ಮ ಒಂದು ತಂಡದ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಶ್ಲಾಘನೆ ಮಾಡಲಾಗಿದೆ ಅವರಿಗೆಲ್ಲರಿಗೂ ಸಹಿತ ಪ್ರಶಂಸನಾ ಪತ್ರ ಕೊಡಲಾಗ್ತಾ ಇದೆ ಹಾಗೂ ಈ ತನಿಖೆಯಲ್ಲಿ ಶ್ರಮಪಟ್ಟಂಥ ಎಲ್ಲರಿಗೂ ಸೇರಿಸಿ ನಗದು ಬಹುಮಾನವನ್ನು ಸಹಿತ ಕೊಡಲಾಗ್ತಾ ಇದೆ ನಮ್ಗೆ ಟೋಟಲ್ ಎಲ್ಲರಿಗೂ ಕೊಡಿ ಎಲ್ಲರೂ ಸೇರಿ ಒಬ್ಬೊಬ್ಬರಿಗೆ ಇಲ್ಲ 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 ಬಂದೈತೆ ಸರ್ ಎಷ್ಟು ಜನ ಇಬ್ಬರು ಆರೋಪಿ ಎಷ್ಟು ಜನ ಎಷ್ಟು ಬಂಗಾರ ಸರ್ ಟೋಟಲ್ ಅವರು ಕಳವು ಆಗಿದ್ದು ಅಂದ್ರೆ ಟೋಟಲಿ ಪ್ರಕರಣದಲ್ಲಿ ಇದ್ದದ್ದು 8 ಪ್ರಕರಣದಲ್ಲಿ 487 ಗ್ರಾಮು ನಾವು ರಿಕವರ್ ಮಾಡಿದ್ದು 421 ಗ್ರಾಮ್ ಅಂತಾರಾಜ್ಯ ಇದಾರೆ ಅದರಲ್ಲಿ ಒಬ್ಬರ ಮೇಲೆ ಈಗಾಗಲೇ 2 ಪ್ರಕರಣ ಇದೆ ಇದರಲ್ಲಿ ಇರ್ತಕ್ಕಂಥ ಆರೋಪಿ ಮೇಲೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ನಡೀತಾ ಇದೆ ಗಡಿಂಗ್ಲಜ್ನಲ್ಲಿ ಒಂದು ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಇನ್ನೊಬ್ಬ ಮುದ್ದೆ ಸಲ ಸಿಕ್ಕಿದ್ದಾನೆ ವೆರಿಫೈ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ